ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ಎಲ್ಲ ರೀತಿಯಲ್ಲೂ ಸೌಖ್ಯವಾಗಿ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಕೆಲವ್ರಿಗಂತೂ ತಮ್ಮ ಜೀವನದಲ್ಲಿ ಏನೇ ಮಾಡ್ತಾಯಿದ್ರು ಮನೆಗಳಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೆಯೋದಿಲ್ಲ, ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಅವರ ಬಿಸ್ನೆಸ್ಸು ಸಹ ಸರಿಯಾಗಿ ನಡೀತಾ ಇರೋದಿಲ್ಲ, ಏನು ಕೆಲಸ ಅಂದ್ಕೊಂಡ್ರೂ ಅದು ಮಾಡೋಕ್ಕಾಗ್ತಾ ಇರೋದಿಲ್ಲ. ತುಂಬ ನಿರಾಸೆಯಿಂದ, ಬೇಜಾರಿಂದ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಪರಿಹಾರ ಎಂಥದ್ದು, ಏನು ಮಾಡ್ಕೊಳ್ಳೋದು ಅನ್ನೋದು ಸಹ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಇದಕ್ಕೆ ಸುಲಭ ಉಪಾಯ ಅಂತಂದರೆ ನಮಗೆಲ್ಲ ತಿಳಿದಿರ್ತಕ್ಕಂತಹ ಒಂದು ಶ್ಲೋಕ ಇದೆ. ಅದು ಪ್ರತಿದಿನ ನಾವು ಮನೆಯಲ್ಲಿ ಪಠನೆ ಮಾಡೋದ್ರಿಂದ ಖಂಡಿತ ಎಲ್ಲ ಶುಭ ಫಲಗಳನ್ನು ನಾವು ಪಡಿಬಹುದು. ಅಂದರೆ ಯಾವುದಾದ್ರೂ ನಮ್ಮ ಕೆಲಸಗಳು ಆಗಲಿಲ್ಲ ಅಂತಂದರೆ, ವಿದ್ಯೆ ಬರಲಿಲ್ಲ ಅಂತಂತಂದರೆ, ಅಥವಾ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ ಈ ಮಂತ್ರವನ್ನು, ಅಂದರೆ ಈ ಶ್ಲೋಕವನ್ನು ಪಠನೆ ಮಾಡಬಹುದು. ಹಿಂದೂ ಧರ್ಮದಲ್ಲಂತೂ ಪ್ರತಿಯೊಂದು ಮನೆಗಳಲ್ಲಿ ಅಥವಾ ವಿವಾಹದ ಸಮಯದಲ್ಲಿ ಈ ಶ್ಲೋಕವನ್ನು ಖಂಡಿತ ಎಲ್ಲರೂ ಪಠನೆ ಮಾಡ್ತಾರೆ. ಆದರೆ ಇದೆಲ್ಲ ಗೊತ್ತಿರೋ ನಾವೇ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಇದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಅಲ್ಲೇ ನಮಗೆ ಎಲ್ಲೂ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತೀವಿ ಹೊರತು, ಆ ಬೇಜಾರು ಮಾಡ್ಕೊಳ್ಳೋ ಸಮಯದಲ್ಲೇ ಈ ಶ್ಲೋಕಗಳನ್ನ ನಾವು ಪಠನೆ ಮಾಡೋದ್ರಿಂದ ಖಂಡಿತ ನಾವು ಒಂದು ಒಳ್ಳೆ ಫಲವನ್ನು ನಾವು ಅನುಭವಿಸ್ಬಹುದು. ಆದ್ದರಿಂದ ಈ ಮಂತ್ರ ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಖಂಡಿತ ಈ ಮಂತ್ರನ ನಾವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಒಂದು 21 ಬಾರಿ ಅಥವಾ 108 ಬಾರಿ ಪಠನೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭಗಳನ್ನ ಪಡಿಬಹುದು. ಹೆಣ್ಮಕ್ಳ ಕೈಲಂತೂ ಈ ಮಂತ್ರನ ಹೇಳಿಸ್ಬಿಟ್ರೆ ಖಂಡಿತ ವಿವಾಹ ಭಾಗ್ಯ ಅನ್ನೋದು ಕೂಡ ಬಂದ್ಬಿಡುತ್ತೆ. ನಮಗೆ ಆ ಒಂದು ದೈವಿ ಶಕ್ತಿ ಜಾಸ್ತಿ ಆಗುತ್ತೆ. ಈ ಮಂತ್ರ ಯಾವುದು ಅಂತ ನೋಡೋಣ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಒಂದು ಶ್ಲೋಕನ ನಾವು ಪಠನೆ ಮಾಡಿದ್ದೆ ಆದರೆ ನಮಗೆ ಒಂದು ಶಕ್ತಿ, ಭಕ್ತಿ, ಧೈರ್ಯ, ವಿದ್ಯೆ, ಸಂಪತ್ತು ಎಲ್ಲವೂ ನಮ್ಮ ಮನೆಗೆ ಅಥವಾ ನಮಗೂ ಸಹ ಬರುತ್ತೆ. ಈ ಮಂತ್ರ ನಮಗೆ ಗೊತ್ತಿರೋವಂಥದ್ದೇ. ಎಲ್ಲ ಕಾಲದಲ್ಲೂ ಎಲ್ಲರೂ ಇದನ್ನು ಪಠನೆ ಮಾಡ್ತಾರೆ. ಇದರಲ್ಲಿ ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ, ಒಂದು ಜ್ಞಾನ ಇದೆ. ಖಂಡಿತ ನಾವೆಲ್ಲರೂ ಈ ಮಂತ್ರನ ಪಠನೆ ಮಾಡಬಹುದು. ಹೆಣ್ಮಕ್ಳ ಕೈನಲ್ಲಿ ನೀವು ಖಂಡಿತ ಇದನ್ನು ಮಾಡಿಸಿ, ನಿಮಗೆ 3 ತಿಂಗಳಲ್ಲಿ ಖಂಡಿತ ಮದುವೆ ಭಾಗ್ಯ ಸಿಗುತ್ತೆ. ಈ ಸರ್ವ ಮಂಗಳ ಅಂತಂದರೆ ಎಲ್ಲ ಮಂಗಳಕರವಾದ ಆ ದೇವಿ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಮಂಗಳವನ್ನು ಉಂಟು ಮಾಡ್ತಾಳೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ, ಶಿವನ ಪತ್ನಿಯಾದ ನೀನು ಎಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಎಲ್ಲವನ್ನು ನಮಗೆ ಕೊಡ್ತಾಳೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ, ನಿನಗೆ ನಾನು ಶರಣಾಗಿದ್ದೀನಿ, ನೀನು 3 ಕಣ್ಣುಗಳನ್ನು ಹೊಂದಿದ್ದು 3 ಲೋಕಗಳಿಗೂ ತಾಯಿ ಆಗಿದೀಯಾ. ಶರಣ್ಯೆ ತ್ರಯಂಬಕೆ ದೇವಿ ಅಂತಹ ದೇವಿಗೆ ನಾನು ನಾರಾಯಣಿ ರೂಪವಾದ ನಿನಗೆ ನಮಸ್ಕಾರ ಮಾಡ್ತೀನಿ. ಖಂಡಿತ ನೀನು ನಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ತಂದುಕೊಡು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿದೆ. ಇಂಥ ಅದ್ಭುತವಾದ ಒಂದು ಮಂತ್ರವನ್ನು ನಾವ್ಯಾಕೆ ಮರಿಬೇಕು? ಪ್ರತಿದಿನ ಬೆಳಗ್ಗೆ ಎದ್ದು ಆ ಒಂದು ಸ್ನಾನವನ್ನು ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದನ್ನು ನಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನಾವು ಇದನ್ನು ಪಠನೆ ಮಾಡಿ ಆ ತಾಯಿಯ ಪಾದಗಳಿಗೆ ನಾವು ಶರಣಾಗತಿ ಅಂತ ಆಗಿಬಿಟ್ರೆ ಖಂಡಿತ ನಮಗೆ ಜಯ ಅನ್ನೋದು ಸಿಗುತ್ತೆ. ನಾವೆಲ್ಲ ಹೆಣ್ಮಕ್ಕಳು ಸೌಭಾಗ್ಯವಂತರಾಗಿ ಖಂಡಿತ ಒಂದು ರೀತಿಯಲ್ಲಿ ಸಂಪತ್ತನ್ನು ಆ ಮನೆಯಲ್ಲಿ ಅಭಿವೃದ್ಧಿ ಮಾಡ್ತಾ ನಮ್ಮ ಒಂದು ಹೆಣ್ಣಿನ ಒಂದು ಶಕ್ತಿಯನ್ನು ತೋರಿಸೋಣ. ಈ ಮಂತ್ರವನ್ನು ಪಠನೆ ಮಾಡ್ತಾ ತಮ್ಮ ಕುಟುಂಬದಲ್ಲಿ ಶಾಂತಿ, ಸಾಮರಸ್ಯ, ಸಂಪತ್ತು ಹೆಚ್ಚಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.